ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ರೈತ ಬಾಂಧವರಲ್ಲಿ ಆತಂಕವನ್ನು ಉಂಟು ಮಾಡಿರುವ ಚರ್ಮಗಂಟು ರೋಗ, ಲಂಪಿ ಸ್ಕಿನ್ ಡಿಸೀಸ್, ಈ ಒಂದು ರೋಗದ ಬಗ್ಗೆ ಮತ್ತು ನಮ್ಮ ರೈತರು ವಹಿಸಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಹೊಸಪೇಟೆ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆದಂತಹ ಡಾಕ್ಟರ್ ಬೆಣ್ಣೆ ಬಸವರಾಜ್ ಸರ್ ಬಂದು ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸೊ ಬನ್ನಿ, ಆ ಒಂದು ಮಾಹಿತಿಯ ಬಗ್ಗೆ ತಿಳ್ಕೊಂಡು ಬರೋಣ. ನಮಸ್ಕಾರ, ನಾನು ಡಾಕ್ಟರ್ ಬೆಣ್ಣೆ ಬಸವರಾಜ್ ಅಂತ ಹೇಳಿ, ಹೊಸಪೇಟೆಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರೈತರಂತೂ ಸಾಮಾನ್ಯವಾಗಿ ಈಗ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಜಾನುವಾರುಗಳಲ್ಲಿ ಕಂಡು ಬರ್ತಕ್ಕಂಥ ಚರ್ಮಗಂಟು ರೋಗ. ಈ ಚರ್ಮಗಂಟು ರೋಗ ನಮ್ಮ ದೇಶದಲ್ಲಿ 2.5-3 ವರ್ಷದ ಕೆಳಗಡೆ ಮೊಟ್ಟ ಮೊದಲ ಬಾರಿಗೆ ಗುಜರಾತ್ನಲ್ಲಿ ಕಾಣಿಸ್ಕೊಂಡಿತ್ತು. ತದನಂತರದಲ್ಲಿ ಅದು ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ ಹರಡ್ತಾ ಈಗ ಅತ್ಯಂತ ಸಾಂಕ್ರಾಮಿಕವಾಗಿ ಈ ರೋಗ ಹರಡ್ತಾ ಇದೆ. ರೈತರಿಗೆ ಇದು ಒಂದು ರೀತಿಯ ಆತಂಕದ ಸುದ್ದಿನೇ. ಆದರೂ ರೈತರು ತೀವ್ರ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಆದರೂ ಇದ್ರ ಬಗ್ಗೆ ನಾವು ಹೇಳಬೇಕಂದ್ರೆ, ಈ ರೋಗ ಸಾಮಾನ್ಯವಾಗಿ ವೈರಸ್ನಿಂದ ಹರಡೋ ರೋಗ. ಕ್ಯಾಪ್ರಿಕಾಕ್ಸ್ ವೈರಿಡೆ ಎನ್ನುವ ಒಂದು ವೈರಾಣುದಿಂದ ಈ ರೋಗ ಜಾನುವಾರುಗಳಲ್ಲಿ ಕಾಣಿಸ್ಕೊಳ್ತದೆ. ಆ ಜಾನುವಾರುಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಈ ರೋಗ ಸಾಮಾನ್ಯವಾಗಿ ಹೇಗೆ ಹರಡುತ್ತೆ ಅನ್ನೋದನ್ನ ನಾನು ಹೇಳಿದ್ರೆ, ಸೊಳ್ಳೆ, ಉಣ್ಣೆ ಮತ್ತು ಇತರೆ ಕೀಟಗಳಿಂದ ಈ ರೋಗ ರಕ್ತವನ್ನು ಹೀರಿ ಕಚ್ಚತಕ್ಕಂಥ ಕೀಟಗಳು ಜಾನುವಾರುಗಳಿಗೆ ಬಂದು ಕಚ್ಚಿದರೆ ಈ ರೋಗ ಹರಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿವೆ. ಸೊ ಈ ಒಂದು ರೋಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಹದೊಳಗೆ ವೈರಾಣು ಸೇರಿದ ನಂತರ ರಕ್ತದ ಮುಖಾಂತರ ದೇಹದ ಇನ್ನಿತರೆ ಭಾಗಕ್ಕೆ ಹರಡಿ ಚರ್ಮದ ಮೇಲೆ ಗುಳ್ಳೆಗಳಾಗಿ ಆ ಗುಳ್ಳೆಗಳು ಒಂದು ವಾರದ ನಂತರ ಒಡೆದು ಹೋಗ್ಬಿಟ್ಟು ಕೀವಾಗಿ ಏನಂತಲ್ಲ ವಿಷಪೂರಿತವಾಗಿ ಪರಿಣಮಿಸ್ತವೆ. ಹಾಗೆ ಒಂದೊಂದು ಸಾರಿ ಕಣ್ಣಿಗೂ ಹರಡ್ಬೋದು, ನಂತರ ಶ್ವಾಸಕೋಶಕ್ಕೂ ಹರಡ್ಬೋದು. ಹೀಗೆ ರಕ್ತನಾಳಗಳು ತೆಳುವಾದ ಪರದೆಯನ್ನು ಹರಿದು ಹಾಕ್ಬೋದು. ಈ ರೀತಿಯಾಗಿ ರೋಗ ದೇಹದಲ್ಲೆಲ್ಲ ಹರಡಿ ಸಾಮಾನ್ಯವಾಗಿ ಸಾವನ್ನಪ್ಪಬಹುದು. ಆದರೆ ಈ ನೀವು ನಿಮಗೊಂದು ಅನುಮಾನ ಬರ್ಬೋದು, ಈ ಸಂದರ್ಭದಲ್ಲಿ ಸರ್ ಇದಕ್ಕೆ ಚಿಕಿತ್ಸೆ ಇಲ್ವಾ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳು ಏನಿದ್ದಾವೆ ಅಂತ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸ್ಪಷ್ಟವಾಗಿ ಹೇಳೋದಾದ್ರೆ, ಮುನ್ನೆಚ್ಚರಿಕೆ ಕ್ರಮಕ್ಕೆ ನಾವು ನೇರವಾಗಿ ಸದ್ಯಕ್ಕೆ ಲಸಿಕೆ ಲಭ್ಯವಿದೆ ಅಂದ್ರೆ ಆ ಒಂದು ಪ್ರಭೇದಕ್ಕೆ ಸೇರಿದ ಇದು ಗೋಟ್ ಪಾಕ್ಸ್ ಅಂತ ಹೇಳಿದ್ವಿ, ಆ ಪ್ರಭೇದಕ್ಕೆ ಸೇರಿದ ಒಂದು ವ್ಯಾಕ್ಸಿನ್ ತಯಾರಾಗಿರೋದ್ರಿಂದ ಅದನ್ನ ಜಾನುವಾರುಗಳಲ್ಲಿ ಹಾಕೋದ್ರಿಂದ ರೋಗ ಬರದಿರತಕ್ಕ ಸಾಧ್ಯತೆಗಳು ಹೆಚ್ಚಿದೆ. ಈಗ ಅದು ಒಂದು ಸಾಧ್ಯತೆ. ಇನ್ನು ಎರಡನೇ ಸಾಧ್ಯತೆ ಅಂದ್ರೆ ಏನಂದ್ರೆ, ಸಾಮಾನ್ಯವಾಗಿ ನಾವು ನಮ್ಮ ಕೊಟ್ಟಿಗೆಗಳ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಸೊಳ್ಳೆ, ಕೀಟ ಮತ್ತೆ ಇನ್ನು ಮುಂತಾದ ಉಣ್ಣೆ, ಈ ತರದ ಯಾವುದೇ ಕೀಟಗಳು ಉಣ್ಣೆಗಳಿದ್ದರೆ ಅವನ್ನ ನಾಶಪಡಿಸೋದು ಒಳ್ಳೇದು. ಅವುಗಳಿಂದ ದೂರ ಇಡತಕ್ಕಂಥ ಪದ್ಧತಿಯಲ್ಲಿ ಬೆಳೆಸ್ಕೋಬೇಕಾದ. ಈಗ ಸೊಳ್ಳೆಯಿಂದ ದೂರ ಇಡೋದಾದ್ರೆ ಸ್ವಲ್ಪ ಕಷ್ಟದ ಕೆಲಸ, ಆದರೂ ಸಾಧ್ಯ ಇದೆ. ಹೇಗೆಲ್ಲ ಮಾಡ್ಬೋದು ಅಂದ್ರೆ, ಪರದೆ ಹಾಕ್ಬೋದು ಅಥವಾ ಜಾಗದಲ್ಲಿ ಯಾವುದೇ ರೀತಿಯಾದ ನೀರು ನಿಲ್ಲದೆ ಇರತಕ್ಕಂಥ ಸ್ಥಳ ರೀತಿಯಲ್ಲಿ ಕಟ್ಟಬಹುದು. ಈ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಖಂಡಿತವಾಗ್ಲೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಮುನ್ನೆಚ್ಚರಿಕೆ ಕ್ರಮವಾಗಿ ಇನ್ನೊಂದು ಕೆಲವೊಂದು ಸಾಧ್ಯತೆಗಳೇನಿದೆ ಅಂದ್ರೆ, ಈ ಬೇವಿನ ಸೊಪ್ಪನ್ನ ಹೋಗಿ ಹಾಕೋದು, ಬೇವಿನ ಸೊಪ್ಪು ಮತ್ತು ತುಳಸಿ ಗಿಡ ಸೇರಿಸಿಕೊಂಡು ಮತ್ತು ಕರ್ಪೂರ ಹಾಕಿ ಹೊಗೆ ಹಾಕುದು, ಈ ರೀತಿ ಮಾಡೋದ್ರಿಂದ ಕೂಡ ಆ ಸೊಳ್ಳೆಗಳನ್ನ ಕೀಟಗಳನ್ನ ದೂರ ಇರಿಸತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಆವಾಗ ರೋಗ ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತಂತವು. ಇನ್ನು ಸಾಮಾನ್ಯವಾಗಿ ಜಾನುವಾರುಗಳನ್ನ ಜಾತ್ರೆ ಕರ್ಕೊಂಡು ಹೋದಾಗಲಿ, ಸಂತೆಗೆ ಹೋಗಿ ಮಾರೋದಾಗಲಿ, ಈ ತರದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ರೈತರು ಮುಂದೂಡ್ಬೇಕಾಗಿ ಮನವಿ ಮಾಡ್ಕೋತೀವಿ. ಇದು ಸಾಮಾನ್ಯವಾಗಿ ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ಈಗಾಗಲೇ ಆದೇಶ ಹೊರಡಿಸಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಜಾನುವಾರು ಸಾಗಾಣಿಕೆಯನ್ನು ನಿರ್ಬಂಧ ಮಾಡಿರ್ತಾರೆ. ಇವೆಲ್ಲವೂ ಮುನ್ನೆಚ್ಚರಿಕಾ ಕ್ರಮದಲ್ಲಿ ಬರ್ತಕ್ಕಂಥ ಒಂದು ಪದ್ಧತಿಗಳು. ಇನ್ನು ಚಿಕಿತ್ಸಾ ಕ್ರಮದಲ್ಲಿ ಕೇಳಿದ್ರೆ, ಇದೊಂದು ರೀತಿ ವೈರಸ್ ಇರೋದ್ರಿಂದ ನಿರ್ದಿಷ್ಟವಾದ ಚಿಕಿತ್ಸೆ ಸ್ವಲ್ಪ ಕಷ್ಟಕರ. ಆದ್ರೂ ಈ ರೋಗ ಬಂದಾದ ನಂತರ ಜ್ವರ ಬರೋದು, ಮೈ ಕೈ ನೋವಿರೋದು, ಆಮೇಲೆ ಕಣ್ಣು ಸೋರೋದು, ಆಮೇಲೆ ಈ ಚರ್ಮ ಗಂಟಾಗಿ ಮೈಯೆಲ್ಲ ನೋವುತ್ತದೆ, ಆ ರೀತಿಯ ಎಲ್ಲ ಏನಂತಾರಲ್ಲ ಸನ್ನೆಗಳು ಚಿಕಿತ್ಸೆ ಇದೆ, ಕ್ಲಿನಿಕಲ್ ಸೈನ್ಸ್ ಅಂತ ಏನು ಕರಿತೀವಲ್ಲ, ಆ ತರ ಕ್ಲಿನಿಕಲ್ ಸೈನ್ಸ್ ಇರ್ತಕ್ಕಂಥ ಎಲ್ಲದಕ್ಕೂ ಔಷಧಿ ಕೊಟ್ಟುಕೊಂತ ಹೋದ್ರೆ ಖಂಡಿತವಾಗ್ಲೂ ಇದು ರಿಕವರಿ ಆಗ್ತದೆ. ಸಾಮಾನ್ಯವಾಗಿ 4-12 ವಾರಗಳ ಕಾಲ ಈ ರೋಗ ನಮ್ಮನ್ನು ಬಾಧಿಸ್ತದೆ.
ಇಲ್ಲ ಅಂತಲ್ಲ, ಈ ಜಾನುವಾರುಗಳನ್ನು ಬಾಧಿಸ್ತದೆ. ಈ ಸಂದರ್ಭದಲ್ಲಿ ಅತ್ಯಂತ ಕಾಳಜಿಯಿಂದ ನೀವು ನೋಡಿಕೊಳ್ಳೋದಾದ್ರೆ ಬಹುಶಃ ಈ ರೋಗದಿಂದ ಹೊರಬರಬಹುದು ಜಾನುವಾರುಗಳನ್ನು ಅಭಿಪ್ರಾಯ. ಸರ್, ಇನ್ನೊಂದು ಊಹಾಪೋಹ ಅಂತಂದ್ರೆ ಸರ್, ವಾಟ್ಸಪ್ ಅಲ್ಲೆಲ್ಲ ಒಂದಷ್ಟು ಮೆಸೇಜ್ಗಳು ಹರಿದಾಡ್ತಾ ಇದ್ದಾವೆ, ರೋಗ ಪೀಡಿತ ಹಸುಗಳ ಹಾಲು ಸೇವನೆಯಿಂದಾಗಿ ಮನುಷ್ಯರಿಗೂ ಈ ತರ ಒಂದು ರೋಗ ಹರಡ್ತಾ ಇದೆ ಅಂತೇಳಿ ವಾಟ್ಸಪ್ ಅಲ್ಲಿ ಒಂದಷ್ಟೆಲ್ಲ ಮೆಸೇಜ್ಗಳು ಹರಿದಾಡ್ತಾ ಇದ್ದಾವೆ. ಸೊ ಅದು ಎಷ್ಟರ ಮಟ್ಟಿಗೆ ಸತ್ಯ ಸರ್? ಇದು ವಾಟ್ಸಪ್ ಅಲ್ಲಿ ಹರಿದಾಡ್ತಕ್ಕಂಥ ವಿಷಯನ ದಯವಿಟ್ಟು ರೈತರು ಮತ್ತು ಸಾರ್ವಜನಿಕ ಯಾರೇ ಆಗಲಿ ನೀವು ತಜ್ಞರೊಂದಿಗೆ ಸಮಾಲೋಚನೆ ಅಥವಾ ತಿಳ್ಕೊಂಡು ನಿರ್ಧಾರ ಮಾಡಬೇಕು. ವಾಟ್ಸಪ್ ಬಂದಿದ್ದೆಲ್ಲದೂ ಸತ್ಯ ಅಂತ ನಾನು ಹೇಳಲ್ಲ, ಸದ್ದೇ ಇದೆ. ಈಗ ನೀವೇ ಹೇಳಿದ್ರಿ ವಾಟ್ಸಪ್ ಅಲ್ಲಿ ಹರಿದಾಡ್ತಾ ಇದೆ, ಹಾಲು ಉಪಯೋಗಿಸಿದ್ರೆ ಆ ರೋಗ ನಮಗೆ ಬರ್ತದೆ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ನಾವು ನಾಲು ಬಳಕೆಯಲ್ಲಿ ಸಾಮಾನ್ಯವಾಗಿ ಕಾಯಿಸಿ ಕುದಿಸಿ ಆರಿಸಿದ ನಂತರ ನಾವು ಹಾಲನ್ನು ಬಳಸ್ತೀವಿ. ಅಂತ ಸಂದರ್ಭದಲ್ಲಿ ಆ ಉಷ್ಣತೆಗೆ, ಕಾಯಿಸುವ ಉಷ್ಣತೆಗೆ ಯಾವುದೇ ಬ್ಯಾಕ್ಟೀರಿಯಾ ಇರಲಿ ಯಾವುದೇ ವೈರಸ್ ಇರಲಿ ಸತ್ತೋಗಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರೋಗ ಮನುಷ್ಯನಿಗೆ ಬರುವುದಿಲ್ಲ. ಚರ್ಮಗಂಟು ರೋಗ ಪ್ರಾಣಿಗಳಿಂದ ಮನುಷ್ಯನಿಗೆ ಈ ರೋಗ ಹರಡುವ ಯಾವುದೇ ಸಾಧ್ಯತೆಗಳು ಇಲ್ಲ. ಸರ್, ಒಂದಷ್ಟು ರೈತರಲ್ಲಿ ಇರುವಂತಹ ಗೊಂದಲ ಏನಪ್ಪಾ ಅಂತಂದ್ರೆ, ಇಂತಹ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿದ್ರೆ ಆ ಒಂದು ಕೃತಕ ಗರ್ಭಧಾರಣೆಯ ಮೂಲಕ ಈ ಒಂದು ರೋಗ ಹರಡುವ ಸಾಧ್ಯತೆ ಇದೆಯಾ? ಕೃತಕ ಗರ್ಭಧಾರಣೆ ಈಗ ಸಾಮಾನ್ಯವಾಗಿ ಒಂದು ರೀತಿ ವೈರಸ್ ಜಾನುವಾರುಗಳ ದೇಹವನ್ನು ಉಕ್ಕಾಗ ಅದು ವಿಸರ್ಜಿಸಲ್ಪಡಿಸಲ್ಪಡ್ತದೆ, ದೇಹದಿಂದ ಹೊರಗೋಗ್ಬೇಕು. ಹೊರಗೋಗುವ ಸಾಧ್ಯತೆಗಳಲ್ಲಿ ಏನೇನಿದೆ ಅಂದ್ರೆ ವೀರ್ಯದಿಂದ ಹೊರಗೋಗುವ ಸಾಧ್ಯತೆಗಳಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ತರದ ರೋಗ ಇರತಕ್ಕಂತ ಜಾನುವಾರುವಿನಿಂದ ಒಂದು ರೀತಿಯ ವೀರ್ಯ ಸಂಗ್ರಹಣೆ ಮಾಡುವುದೇ ಇಲ್ಲ. ಅಂತ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅವುಗಳನ್ನ ಸಾಕ್ತಾ ಇರ್ತಾರೆ. ಆ ನಿರ್ದಿಷ್ಟ ಪ್ರದೇಶದಲ್ಲಿ ಅವುಗಳನ್ನ ಸಾಕ್ತಾ ಇರೋದ್ರಿಂದ ಈ ರೀತಿಯ ಸಾಧ್ಯತೆಗಳು ಕಡಿಮೆ ಇರ್ತದೆ. ಸರ್, ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಂದ್ರೆ ಚರ್ಮಗಂಟು ರೋಗ ಇದೆಯಲ್ಲ, ಕೇವಲ ಹಸು ಮತ್ತು ಎತ್ತುಗಳಲ್ಲಷ್ಟೇ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಎಮ್ಮೆ ಕುರಿಗಳಲ್ಲೂ ಕಾಣಿಸ್ಕೊಳ್ತಾ ಇದೆಯಾ ಸರ್? ಇದು ಒಳ್ಳೆ ಪ್ರಶ್ನೆ. ಇದು ಸಾಮಾನ್ಯವಾಗಿ ಈಗ ನಾವು ರೋಗದ ಹರಡುವಿಕೆ, ರೋಗ ಬಂದಿರತಕ್ಕಂತ ಎಲ್ಲಾ ಸಮೀಕ್ಷೆಗಳನ್ನು ನೋಡಿದರೆ ಇದು ಜಾನುವಾರು ವಿಶೇಷವಾಗಿ ಎತ್ತುಗಳಲ್ಲಿ ಬಹಳಷ್ಟು ಎದ್ದು ಕಂಡು ಬರ್ತದೆ, ಜಾಸ್ತಿ ಕಾಣಿಸ್ತಾ ಇದೆ. ಆಕಳಗಳಲ್ಲಿ ರಾಸುಗಳಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ತಿದ್ದಾರೆ. ಎಮ್ಮೆಗಳಲ್ಲಂತೂ ಅತೀ ಕಡಿಮೆ, ನನಗನ್ಸಿದ ಮಟ್ಟಿಗೆ ನಾವು ಎಮ್ಮೆಗಳಲ್ಲಿ ಈ ರೋಗವನ್ನ ನಾವು ನೋಡಿಲ್ಲ. ಕುರಿ ಮೇಕೆಗಳಿಗೆ ಬಂದಿಲ್ಲ. ಸೊ ಜಾನುವಾರು ವಿಶೇಷವಾಗಿ ದುಡಿತಕ್ಕಂಥ ಎತ್ತು ಹೋರಿಗಳಲ್ಲಿ ಜಾಸ್ತಿಯಾಗಿ ಕಾಣಬರುತ್ತೆ. ಓಕೆ ಸರ್, ಇನ್ನು ನಮ್ಮ ವಿಜಯನಗರ ಜಿಲ್ಲೆಯ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್, ಬೇರೆ ಒಂದು ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸಾವಿನ ದರ ಅಂದ್ರೆ ಡೆತ್ ರೇಟ್ ಏನ್ ಹೇಳ್ತೀವಲ್ಲ, ಅದು ಕಡಿಮೆ ಇದೆಯಾ ಅಥವಾ ಜಾಸ್ತಿ ಆಗಿದೆ ಸರ್? ಇಡೀ ರಾಜ್ಯಾದ್ಯಂತ ಸಾವಿನ ಪರ್ಸೆಂಟೇಜ್ 1%ಗಿಂತ ಕಡಿಮೆ. ವಿಶೇಷವಾಗಿ ಈ ರೋಗ ಹಾವೇರಿ ಬಳ್ಳಾರಿ ಜಿಲ್ಲೆಗಳಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಆ ರೀತಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ಹೆಚ್ಚು ಕಡಿಮೆ ನೋಡಿದ್ರೆ ಹೊಸಪೇಟೆ ಸಿರುಗುಪ್ಪ ಗಂಡೂರಲ್ಲಿ ತುಂಬಾ ಕಡಿಮೆ. ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಲೆಕ್ಕ ಹಾಕಿದ್ರೆ ಹೊಸಪೇಟೆನಲ್ಲಿ ತುಂಬಾ ಕಡಿಮೆ ಇದೆ ಈ ರೋಗದ ಲಕ್ಷಣಗಳು, ಆಗಿ ಇವನ್ ಸಾವು ಆಗಿ ತುಂಬಾ ಕಡಿಮೆ ಇದೆ. ಓಕೆ ಸರ್, ನಮ್ಮ ರೈತರಿಗೆ ಈ ಒಂದು ರೋಗದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.